ಹೋರಾಟ ನಿರತ ಕುಸ್ತಿಪಟುಗಳಿಗೆ ಬೆಂಬಲವಾಗಿ ನಿಂತ ಮಹಿಳಾ ಮತ್ತು ರೈತ ಸಂಘಟನೆಗಳ ನಾಯಕರ ಬಂಧನ ಎಐಡಿವೈಒ ಖಂಡನೆ ಕಳೆದ ಒಂದು ತಿಂಗಳಿನಿಂದ ದೇಶದ ಹೆಸರಾಂತ ಕುಸ್ತಿಪಟುಗಳಾದ ಸಾಕ್ಷಿ ಮಲಿಕ್ ವಿನೇಶ ಪೋಗಟ್ ಬಜರಂಗ ಪೋನಿಯಾ ಹಾಗೂ ಇತರರು ಭಾರತೀಯ ಕುಸ್ತಿಪಟುಗಳ ಫೆಡರೇಷನ್ನ ಅಧ್ಯಕ್ಷ ಬ್ರಿಜ್ಭೂಷಣ್ ಸಿಂಗ್ ಹಾಗೂ ತರಬೇತುದಾರರಿಂದ ನಡೆದ ಲೈಂಗಿಕ ಕಿರುಕುಳದ ವಿರುದ್ಧ ಹಾಗೂ ಆತನ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆಗೆ ತೊಡಗಿದ್ದಾರೆ. ಈ ಪ್ರತಿಭಟನೆಗೆ ದೇಶದ ಹಲವಾರು ಚಿಂತಕರು ಹೋರಾಟಗಾರರು ಸಂಘಟನೆಗಳು ಹಾಗೂ ಜನತೆ ಬೆಂಬಲಿಸಿದ್ದಾರೆ. ಆದರೆ ಸರ್ಕಾರ ಆತನನ್ನು ಬಂಧಿಸುವಲ್ಲಿ ಮುಂದಾಗಿಲ್ಲ. ಈ ಹೋರಾಟಕ್ಕೆ ಬೆಂಬಲವಾಗಿ ಇಂದು ದೆಹಲಿಯಲ್ಲಿ ಹೋರಾಟಗಾರರು ಮಹಿಳಾ ಮಹಾಪಂಚಾಯತ್ ಅನ್ನು ಕರೆದಿದ್ದಾರೆ. ಆದರೆ ಇಂದು ಮೇ 28 ರಂದು ಮುಂಜಾನೆ ದೆಹಲಿ ಪೊಲೀಸರು ಈ ಪ್ರತಿಭಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಎಐಎಂಎಸ್ಎಸ್ ಮಹಿಳಾ ಸಂಘಟನೆಯ ದೆಹಲಿ ರಾಜ್ಯ ಕಾರ್ಯದರ್ಶಿ ಕಾಮ್ರೇಡ್ ರಿತು ಕೌಶಿಕ್ ಅವರನ್ನು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಹರಿಯಾಣ ರಾಜ್ಯ ಸಮಿತಿಯ ಪ್ರಮುಖ ಸದಸ್ಯ ರಾಜೇಂದ್ರ ಸಿಂಗ್ ಅವರನ್ನು ವಶಪಡಿಸಿಕೊಂಡಿದ್ದಾರೆ. ಎಐಕೆಕೆಎಂಎಸ್ ರೈತ ಸಂಘಟನೆಯ ಹರಿಯಾಣ ರಾಜ್ಯ ಕಾರ್ಯದರ್ಶಿ ಕಾಮ್ರೇಡ್ ಜೈಕರ್ನ ಮಂಡೋತಿ ಅವರ ಮನೆಗೆ ಪೊಲೀಸರು ಘೇರಾವ್ ಹಾಕಿದ್ರು. ಪೊಲೀಸರ ಈ ಎಲ್ಲ ದಮನಕಾರಿ ಕ್ರಮಗಳು ಇಂದು ಸಂಸತ್ತಿನ ಮುಂದೆ ಮಹಾಪಂಚಾಯತ್ ಅನ್ನು ವಿಫಲಗೊಳಿಸುವುದೇ ಆಗಿದೆ. ಲೈಂಗಿಕ ಕಿರುಕುಳ ನೀಡಿರುವ ಆರೋಪಿಯನ್ನು ಬಂಧಿಸುವುದನ್ನು ಬಿಟ್ಟು ನ್ಯಾಯಯುತ ಹೋರಾಟ ಮಾಡುತ್ತಿರುವವರನ್ನು ಬಂಧಿಸಿರುವ ಕ್ರಮ ಅತ್ಯಂತ ಖಂಡನೀಯ ಹಾಗೂ ಆರೋಪಿ ಬಿಜೆಪಿ ಸಂಸದನನ್ನು ರಕ್ಷಿಸುವ ಕ್ರಮವಾಗಿದೆ. ನ್ಯಾಯಕ್ಕಾಗಿ ನಡೆಯುವ ಹೋರಾಟಗಳನ್ನು ಈ ರೀತಿ ಅಪಪ್ರಚಾರ ತಾಂತ್ರಿಕವಾಗಿ ಸದೆ ಬಡಿಯಲಾಗುತ್ತಿದೆ. ಆದ್ದರಿಂದ ಜನತೆ ಆಳ್ವಿಕರ ಇಂತಹ ಕೃತ್ಯಗಳ ವಿರುದ್ಧ ಸಂಘಟಿತ ಹೋರಾಟಕ್ಕೆ ಮುಂದೆ ಬರಬೇಕು ಎಂದು ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಈ ಸಂದರ್ಭದಲ್ಲಿ ಶರಣಪ್ಪ ಉದ್ಬಾಳ್ ರಾಜ್ಯಾಧ್ಯಕ್ಷರು ಎಐಡಿವೈಒ ಸಿದ್ದಲಿಂಗ ಬಾಗೇವಾಡಿ ರಾಜ್ಯ ಕಾರ್ಯದರ್ಶಿ ಎಐಡಿವೈಒ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವರದಿಗಾರ ಶರಣು ಗಡ್ಡಿ, ಕಿಷ್ಕಿಂದ ಟಿವಿ, ಕೊಪ್ಪಳ. खिलाड़ियों ने भी प्रण ले रखा है और हमने भी प्रण ले रखा है उनके साथ कि जब तक ब्रिजभूषण धरम सिंह को गिरफ्तार नहीं किया जाता है, जब तक उसको जेल के अंदर डाला नहीं जाता है, तब तक यह आंदोलन चलता रहेगा. चाहे इसके लिए पुलिस सरकार कितने ही लोगों को गिरफ्तार करे, सभी को तो गिरफ्तार नहीं कर सकते ना. कुछ लोगों को गिरफ्तार करेंगे, कुछ लोग और आएंगे. यह आंदोलन पूरे देश में फैल रहा है, यह आंदोलन मजबूत हो रहा है और जब तक अपराधियों को गिरफ्तार नहीं किया जाता यह आंदोलन चलता रहेगा. यही अपील आप सभी लोगों से है जो लोग सुन रहे हैं कि आप सभी लोग इस आंदोलन में जुड़िए और बैन बेटियों के न्याय में आप लोग भी साथ आइए.